ನಮಸ್ಕಾರ, ಗುಡ್ ಮಾರ್ನಿಂಗ್. ಶುಭೋದಯ, ಶುಭೋದಯ ಸೂಪರ್ ಫಾಸ್ಟ್ಗೆ ಸ್ವಾಗತ. ನಾನು ನವಿತಾ ಜೈನ್, ನನ್ನ ಜೊತೆ ಇದ್ದಾರೆ ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಹಾಗೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರುವಂತಹ ಪ್ರಮುಖ ಬೆಳವಣಿಗೆಗಳು ಏನೇನು, ನಿನ್ನೆ ನಡೆದಂತಹ ಡೆವಲಪ್ಮೆಂಟ್ಸ್ ಏನು, ಇವತ್ತು ನಡೆಯಿರುವ ಬೆಳವಣಿಗೆಗಳು ಏನೇನು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಲೋಕಸಭೆ ಚುನಾವಣೆ ಗೆಲ್ಲಲು ಕಾಂಗ್ರೆಸ್ ಭರ್ಜರಿ ತಯಾರಿ ನಡೆಸಿದೆ. ಇವತ್ತು 28 ಸಚಿವರ ಜೊತೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಸಭೆ ನಡೆಸಲಿದ್ದಾರೆ. 28 ಲೋಕಸಭೆ ಸಂಯೋಜಕರಾಗಿ ನೇಮಕಗೊಂಡಿರುವ 28 ಸಚಿವರು ಹೈಕಮಾಂಡ್ ಕರೆಯ ಮೇರೆಗೆ ದೆಹಲಿಗೆ ತೆರಳಿದ್ದು ಚುನಾವಣಾ ಸಿದ್ಧತಾ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇನ್ನು ಈ ಸಭೆಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ರಾಹುಲ್ ಗಾಂಧಿ ಸಮಾಲೋಚನೆ ನಡೆಸಲಿದ್ದಾರೆ. ಇದೇ ವೇಳೆ 3 ಡಿಸಿಎಂಗಳ ನೇಮಕ ಹಾಗೂ ನಿಗಮ ಮಂಡಳಿ ಅಧ್ಯಕ್ಷರ ಪಟ್ಟಿ ಫೈನಲ್ ಬಗ್ಗೆಯೂ ಚರ್ಚೆ ನಡೆಯಲಿದೆ. ಲೋಕಸಭೆ ಚುನಾವಣೆ ವೇಳೆ ಕ್ಷೇತ್ರದ ಜವಾಬ್ದಾರಿಯನ್ನ ಸಚಿವರಿಗೆ ನೀಡಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಚುನಾವಣೆಯ ನಂತರ ಸಚಿವರ ಮೌಲ್ಯಮಾಪನ ನಡೆಸಲಿಕ್ಕೆ ಮುಂದಾಗಿದೆ. ಜೊತೆಗೆ ಹೈಕಮಾಂಡ್ ನೀಡಿರುವಂತಹ ಜವಾಬ್ದಾರಿಯನ್ನ ಸಮರ್ಪಕವಾಗಿ ನಿಭಾಯಿಸಿದ್ದಾರೆ, ಸಂಪುಟ ಪುನಾರಚನೆಗೂ ಹಿಂಜರಿಯೋದಿಲ್ಲ ಎಂಬ ಎಚ್ಚರಿಕೆಯನ್ನ ರವಾನಿಸಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ, ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದಂತಹ ಜಿಲ್ಲಾ ಸಚಿವರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಸಭೆಯಲ್ಲಿ ಸುರ್ಜೇವಾಲ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮಗೆ ಅಧಿಕಾರಕ್ಕಿಂತ ಪಕ್ಷದ ಕಾರ್ಯಕರ್ತರ ಹಿತ ಮುಖ್ಯ, ಪಕ್ಷಕ್ಕಾಗಿ ದುಡಿದಂತ ಕಾರ್ಯಕರ್ತರಿಗೆ ಅಧಿಕಾರ ಹಂಚಿಕೆ ಮಾಡಿ ಕನಿಷ್ಠ 3,000 ಕಾರ್ಯಕರ್ತರಿಗೆ ನಾಮನಿರ್ದೇಶನದಲ್ಲಿ ಅವಕಾಶ ಸಿಗಬೇಕು, ಕಾರ್ಯಕರ್ತರ ಕೆಲಸ ಕಾರ್ಯಗಳಿಗೆ ಸ್ಪಂದಿಸಬೇಕು, ಕಾರ್ಯಕರ್ತರು ಅಸಮಾಧಾನಗೊಂಡ್ರೆ ಪಕ್ಷ ಕಟ್ಟೋರು ಯಾರು ಅಂತ ಸುರ್ಜೇವಾಲ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಗ್ಯಾರಂಟಿ ಯಶಸ್ವಿ ಅನುಷ್ಠಾನದ ಟ್ರಂಪ್ ಕಾರ್ಡ್ ಮುಂದಿಟ್ಟುಕೊಂಡು ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಲು ಕಾಂಗ್ರೆಸ್ ಮುಂದಾಗಿದೆ. ಇದಕ್ಕಾಗಿ 4.5 ಕೋಟಿ ಫಲಾನುಭವಿಗಳಿಗೆ ಗ್ಯಾರಂಟಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಸೇರಿ ಹಲವು ಮಹತ್ವದ ಕಾರ್ಯಕ್ರಮಗಳನ್ನು ರೂಪಿಸಲು ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಜೊತೆಗೆ ರಾಜ್ಯ ಮಟ್ಟದ ಕಾರ್ಯಕರ್ತರ ಸಮಾವೇಶ, ಜಿಲ್ಲಾ ಹಾಗೂ ವಿಧಾನಸಭಾ ಮಟ್ಟದ ಗ್ಯಾರಂಟಿ ಯೋಜನಾ ಫಲಾನುಭವಿಗಳ ಸಮಾವೇಶಕ್ಕೂ ಪ್ಲಾನ್ ಮಾಡಲಾಗಿದೆ. ಪ್ರತಿ ಮನೆ ಮನೆಗೂ ಕಾಂಗ್ರೆಸ್ ಸಾಧನೆಗಳನ್ನು ತಲುಪಿಸುವ, ಮನೆ ಮನೆಗೆ ಕಾಂಗ್ರೆಸ್ ಕಾರ್ಯಕ್ರಮ ರೂಪಿಸುವುದು, ಸೂಕ್ತ ಅಭ್ಯರ್ಥಿ ಆಯ್ಕೆಗೆ 3 ಹಂತದ ಸಮೀಕ್ಷೆ ನಡೆಸುವುದು ಸೇರಿ ಹಲವು ಮಹತ್ವದ ನಿರ್ಧಾರ ಮಾಡಲಾಗಿದೆ. ಈಗಾಗಲೇ 26 ಡಿಸೆಂಬರ್ ನೋಂದಣಿ ಶುರುವಾಗಿದೆ. ನಾಳಿದ್ದು, ನಾಳೆ ಅಲ್ಲ, ನಾಳಿದ್ದು ಅಂದ್ರೆ 12 ಜನವರಿ 2024, 12/1/2024 ಶಿವಮೊಗ್ಗದಲ್ಲಿ ನಾವು ಏನ್ ಭರವಸೆ ಕೊಟ್ಟಿದ್ದು ಜನರಿಗೆ, ಇವರಿಗೆ, ಯುವಕರಿಗೆ, ಯುವತಿಯರಿಗೆ ಏನಂತ ಭರವಸೆ ಕೊಟ್ಟಿದ್ದು? 22-23 ಪಾಸ್ ಆದವು 6 ತಿಂಗಳು ಕೆಲಸ ಸಿಕ್ಕಿ ಹೋದ್ರೆ ಅವರಿಗೆ, ಅಂತೆಯವರಿಗೆ, ಗ್ರಾಜ್ಯುಯೇಟ್ಸ್ ಆದವರಿಗೆ 3,000 ರೂಪಾಯಿ ತಿಂಗಳಿಗೆ, ಗ್ರಾಜ್ಯುಯೇಟ್ಸ್ ಆದವರಿಗೆ 3,000, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ, 1,500 ರೂಪಾಯಿ ಅಂತ ಹೇಳಿದ್ರು. ಅದು 2 ವರ್ಷದವರು ಕೊಡ್ತೀವಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಹೆಚ್ಚುವರಿ ಡಿಸಿಎಂ ನೇಮಕ ಜಿದ್ದಾಜಿದ್ದೇ ಜೋರಾಗಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ ನಿನ್ನೆ ನಾಯಕರ ಸಭೆಯನ್ನ ಮಾಡಿದ್ರು. ಈ ವೇಳೆ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗದಿದ್ರೆ ಕಾರ್ಯಾಧ್ಯಕ್ಷರ ಬದಲಾವಣೆಯೂ ಬೇಡ. ಕೆಪಿಸಿಸಿ ಅಧ್ಯಕ್ಷರಿಗೂ 2 ಪ್ರಬಲ ಖಾತೆ, ಅವರ ಕಾರ್ಯಭಾರ ಆಗಿಲ್ಲ, ನಾವು ಕಾರ್ಯಾಧ್ಯಕ್ಷರಾಗಿ ಮುಂದುವರಿಯುತ್ತೇವೆ ಅಂತ ಸಿಎಂ ಆಪ್ತ ಸಚಿವರು ರಣದೀಪ್ ಸಿಂಗ್ ಸುರ್ಜೇವಾಲ ಅವರಿಗೆ ಹೇಳಿದ್ದಾರಂತೆ. ಅಲ್ಲದೆ ಚುನಾವಣೆ ದೃಷ್ಟಿಯಿಂದ 3 ಡಿಸಿಎಂ ಹುದ್ದೆ ಕೊಡಲೇಬೇಕು ಅಂತ ದಲಿತ ಸಚಿವರು ಪಟ್ಟಣ ಹಿಡಿದಿದ್ದಾರಂತೆ. ಆದರೆ ಇದನ್ನ ಡಿಕೆಶಿ ಅಲ್ಲಗೆಳೆದಿದ್ದು, ಕೆಎನ್ ರಾಜಣ್ಣ ಮಾತ್ರ ನಾನು ಹೇಳಿರೋದು ನಿಜ, ನನ್ನ ಮಾತಿಗೆ ಬದ್ಧ ಅಂತ ಹೇಳ್ತಿದ್ದಾರೆ. ಕೆಲ ಸಚಿವರು ಸುರ್ಜೇವಾಲನ್ನ ಭೇಟಿ ಮಾಡಿ ಡಿಸಿಎಂ ಮಾಡಲೇಬೇಕು ಲೋಕಸಭೆ ಚುನಾವಣೆ ಮುನ್ನ ಅಂತೇಳಿ ಆಗ್ರಹ ಮಾಡಿದ್ದಾರೆ. ಅವೆಲ್ಲ ಸುರ್ಜೇವಾಲ ಸಾಹೇಬರು ಕೇಳಿ ನೋಡಿ ಸರ್, ಕೆಲ ಸಚಿವರು ಸುರ್ಜೇವಾಲನ್ನ ಭೇಟಿ ಮಾಡಿ ಡಿಸಿಎಂ ಮಾಡಲೇಬೇಕು ಲೋಕಸಭೆ ಚುನಾವಣೆ ಮುನ್ನ ಅಂತೇಳಿ ಆಗ್ರಹ ಮಾಡಿದ್ದಾರೆ. ಅವೆಲ್ಲ ಸುರ್ಜೇವಾಲ ಸಾಹೇಬರು ಕೇಳಿ ನೋಡಿ ಡಿಸಿಎಂ ವಿಚಾರ ಮತ್ತೊಂದು, ಮೊದಲೊಂದು ಲೋಕಸಭಾ ಚುನಾವಣೆ ವಿಚಾರ, ಇವೆಲ್ಲರೂ ಕೂಡ ಚರ್ಚೆ ಮಾಡಿದ್ದೀವಿ. ಮತ್ತೆ ಡಿಸಿಎಂ ವಿಚಾರದಲ್ಲಿ ಹೆಚ್ ಕೆ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡೋದಾದ್ರೆ ಅದಕ್ಕೆ ಶಿವಕುಮಾರ್ ಅವ್ರದ್ದು ವಿರೋಧ ಇಲ್ಲ. ಯಾವುದು ನಾನು ಹೇಳಿರ್ತಕ್ಕಂಥದ್ದಕ್ಕೆ ನಾನು ಈಗಲೂ ಬದ್ಧ. ಹೆಚ್ಚುವರಿ ಡಿಸಿಎಂ ನೇಮಕ ವಿಚಾರದ ಬಗ್ಗೆ ಯಾರೂ ಚರ್ಚೆ ಮಾಡ್ತಾ ಇಲ್ಲ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ರೆ, 3 ಡಿಸಿಎಂ ಮಾಡೋದು ಹೈಕಮಾಂಡ್ಗೆ ಬಿಟ್ಟದ್ದು ಅಂತ ಚಲುವರಾಯಸ್ವಾಮಿ ಹೇಳಿದ್ರು. ಡಿಸಿಎಂ ಹುದ್ದೆ ಚರ್ಚೆ ಅಪ್ರಸ್ತುತ ಅಂತ ಎಚ್ ಕೆ ಪಾಟೀಲ್ ಅಭಿಪ್ರಾಯಪಟ್ಟರು. ಯಾರು ಮಾಡ್ತಾ ಇಲ್ಲ ಈಗ, ನಮ್ಗೆ ಏನೇ ಇದ್ರೂ ಕೂಡ ನಾವು ಮೊದಲಾದ್ರೆ ಹೇಳುವಂಥದ್ದು, ಈ ಎಲ್ಲ ವಿಚಾರಗಳು ಪಕ್ಷದ 4 ಗೋಡೆ ಒಳಗೆ ಚರ್ಚೆ ಆಗ್ತವೆ.
ಯಾರು ಮಾತಾಡಬಾರ್ದು ಅಂತ ಸೂಚನೆ ಕೊಟ್ಟಿಲ್ಲ. ಡಿ ಸಿ ಎಂ ಹುದ್ದೆಗಳ ಬಗ್ಗೆ ತಾವೇನು ಪ್ರಶ್ನೆ ಕೇಳ್ತಾ ಇದ್ದೀರಿ? ಆ ಪ್ರಶ್ನೆಗಳು ಅಪ್ರಸ್ತುತ ಅಂತ ಹೇಳಿ ಆ ಭಾವದಲ್ಲಿ ಅವರು ಮಾತನಾಡಿದ್ದಾರೆ. ಅವರು ಹೇಳಿದ್ದಾರೆ, ಅದ ಪಾರ್ಟಿ ಎಐಸಿಸಿ ಕೆಪಿಸಿಸಿ ಅದನ್ನ ಗಮನಿಸ್ಕೊತದೆ. ನಮ್ಮಲ್ಲಿ ಯಾವುದು ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲ ಒಟ್ಟಿಗೆ ಇದೀವಿ ಸರ್. ಯಾವುದೇ ಡಿಸೈಡ್ ಮಾಡಬೇಕಾದ್ರೂ ನಮ್ಮ ಪಕ್ಷ ಹೈಕಮಾಂಡ್ ಸುಭದ್ರವಾಗಿದೆ. ಹೆಚ್ಚುವರಿ ಮೂವರು ಡಿಸಿಎಂ ಬಗ್ಗೆ ಸಭೆ ಬಳಿಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೆವಾಲಾ ಮಾತನಾಡಿದ್ದು ಇದು ಸಿನಿಮೀಯ ಶೈಲಿಯಲ್ಲಿ ಹಬ್ತಾ ಇದೆ, ನಮ್ಮ ಮುಂದೆ ಈ ಕುರಿತ ಯಾವುದೇ ಪ್ರಸ್ತಾಪ ಇಲ್ಲ ಅಂತ ಹೇಳಿದ್ರು. ಆರ್ ಆಲ್ ಫಿಲ್ಮ್ಸಿ ಥಿಂಗ್ಸ್ ದಟ್ ಯು ಆರ್ ಡಿಸ್ಕಸಿಂಗ್, ವಿ ಆರ್ ಡಿಸ್ಕಸಿಂಗ್ ಸಬ್ಸ್ಟ್ಯಾನ್ಷಿಯಲ್ ಥಿಂಗ್. ಐ ಥಿಂಕ್ ದಿಸ್ ಪ್ರದೇಶ್ ಎಕ್ಸೆಕ್ಟಿವ್ ವಿಲ್ ಬಿ ನೋನ್ ಫಾರ್ ಎನ್ಶೋರಿಂಗ್ ಪೀಪಲ್ಸ್ ಪಾರ್ಟಿಸಿಪೇಷನ್ ಇನ್ ಕರ್ನಾಟಕಾಸ್ ಗವರ್ನೆನ್ಸ್. There would be, this is a push for grassroots governance and participation of ordinary people from all walks of life in every assembly constituency. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆಗೆ ನಾಳೆ ಚಾಲನೆ ಸಿಗಲಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಯುವ ನಿಧಿ ಯೋಜನೆಗೆ ಶಿವಮೊಗ್ಗದಲ್ಲಿ ಚಾಲನೆ ನೀಡಲಿದ್ದಾರೆ. ಈ ಮೂಲಕ ಚುನಾವಣೆ ವೇಳೆ ಕಾಂಗ್ರೆಸ್ ಘೋಷಣೆ ಮಾಡಿದ 5ನೇ ಗ್ಯಾರಂಟಿ ಯೋಜನೆ ಅಧಿಕೃತವಾಗಿ ಜಾರಿಯಾಗಲಿದೆ. ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಸುಮಾರು 1.5 ಲಕ್ಷ ಜನ ಭಾಗವಹಿಸಲಿದ್ದಾರೆ. ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಉತ್ತರ ಕನ್ನಡ ಜಿಲ್ಲೆಗಳಿಂದ ಪದವಿ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಇನ್ನು ಯುವ ನಿಧಿ ಆಕಾಂಕ್ಷಿಗಳಿಗೆ ನಿರಾಸೆಯಾಗಿದೆ. ಗೃಹಲಕ್ಷ್ಮಿ, ಗೃಹ ಜ್ಯೋತಿಗೆ ಸಿಕ್ಕಷ್ಟು ಉತ್ತಮ ಪ್ರತಿಕ್ರಿಯೆ ಸಿಕ್ತಿಲ್ಲ. ತಾಂತ್ರಿಕ ದೋಷದಿಂದ ಶೈಕ್ಷಣಿಕ ದಾಖಲೆ ಪತ್ರಗಳು ಅಪ್ಡೇಟ್ ಆಗ್ತಿಲ್ಲ. ಬೇಸತ್ತ ನಿರುದ್ಯೋಗಿ ಪದವೀಧರರು ಅಪ್ಲೈ ಮಾಡುವುದನ್ನೇ ಬಿಟ್ಟಿದ್ದಾರೆ. ಹೀಗಾಗಿ ನೋಂದಣಿ ಮಾಡುವವರ ಸಂಖ್ಯೆಯೇ ಇಳಿಮುಖವಾಗಿದೆ. ಬಿಜೆಪಿ ಸಭೆಯಿಂದ ಸಚಿವ ಭಗವಂತ ಖೂಬಾ ಹೊರನಡೆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಭಗವಂತ ಖೂಬಾ ಮಾತನಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಬಲ್ಪಾದಲ್ಲಿ ಕಾರ್ಯಕ್ರಮ ಇದ್ದ ಕಾರಣ ನಾನು ಸಭೆಯಿಂದ ಹೊರಬಂದಿದ್ದೇನೆ. ಆದರೆ ಯಾವುದೇ ಭಿನ್ನಮತ ಇಲ್ಲ, ಜಗಳ ಆಗಿಲ್ಲ, ಇದು ಸತ್ಯಕ್ಕೆ ದೂರವಾದಂಥ ಮಾತು. ಯಾರ ಪರ ವಿರೋಧ ಅಭಿಪ್ರಾಯದ ಸಭೆ ಚರ್ಚೆ ನಡೆದಿಲ್ಲ. ಟಿಕೆಟ್ ಹಂಚಿಕೆ ಕೇಂದ್ರದವರು ಅನೇಕ ಆಯಾಮ ಮತ್ತು ಮಾನದಂಡಗಳಲ್ಲಿ ಮಾಡ್ತಾರೆ, ಅದು ಬಿಟ್ಟು ಬೇರೆ ಯಾವುದೇ ಘಟನೆ ನಡೆದಿಲ್ಲ, ಅದು ಸತ್ಯಕ್ಕೆ ದೂರವಾದಂಥ ಮಾತು ಅಂತ ಹೇಳಿದ್ದಾರೆ. ನಮ್ಮ ಪಕ್ಷದ ಸಂಘಟನೆ ನಮ್ಮಲ್ಲಿ ಬೇಕು, ಸಿದ್ಧಾಂತವನ್ನು ನಾವು ಮೈಗೂಡಿಸಿಕೊಳ್ಳಬೇಕು ಮತ್ತು ವಿರೋಧ ಪ್ರಕೃತಿ ಸೌಂದರ್ಯದ ಮಧ್ಯೆ ನಾವು ಬಂದಿದ್ದೇವೆ. ಲೋಕಸಭಾ ಎಲ್ಲವೂ ಇಲ್ಲಿದೆ, ಹೀಗಾಗಿ ನೋಡುತ್ತಾ ಬರುವಾಗ ಅಭಿಪ್ರಾಯ ಪಡುವಂತಹ ಮತ್ತು ಚುನಾವಣೆ ಟಿಕೆಟ್ ಘೋಷಣೆ ಕೇಂದ್ರದವರು ಮಾಡಬೇಕಾದ್ರೆ ಅನೇಕ ಆಯಾಮಗಳಲ್ಲಿ ಅನೇಕ ವಿಕಾಸ ಪ್ಯಾರಾಮೀಟರ್ಸ್ ಗಳನ್ನು ಗ್ರಾಮ ವಿಕಾಸ ಅದರಲ್ಲಿ ಒಂದು ಹೀಗಾಗಿ ಅಲ್ಲಿ ಬೆಂಗಳೂರಿನ ರಾಜಾಜಿನಗರ ಮೆಟ್ರೋ ನಿಲ್ದಾಣದಲ್ಲಿ ಅಪಘಾತವಾಗಿದೆ. ಕುಡಿದ ಮತ್ತಿನಲ್ಲಿದ್ದ ಕಾರು ಚಾಲಕ ರಸ್ತೆ ಬದಿ ಹಾಕಿದ್ದ ಬ್ಯಾರಿಕೇಡ್ಗೆ ಕಾರ್ ಜೀಪ್ನಿಂದ ಡಿಕ್ಕಿ ಹೊಡೆದಿದ್ದಾನೆ. ಜೀಪ್ ಗುದ್ದಿರುವ ರಭಸಕ್ಕೆ ಬ್ಯಾರಿಕೇಡ್ ಸಂಪೂರ್ಣ ಪುಡಿ ಪುಡಿಯಾಗಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾರಿಗೂ ಏನೂ ಆಗಿಲ್ಲ. ಮಲ್ಲೇಶ್ವರಂ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಬಿಎಂಟಿಸಿ ಬಸ್ ಗುದ್ದಿದೆ. ಬೆಂಗಳೂರಿನ ಆರ್ಟಿನಗರ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯ ಟ್ರಿಪ್ ಆಗಿದ್ದರಿಂದ ಬಸ್ಸಲ್ಲಿ 15 ಜನ ಪ್ರಯಾಣಿಕರಿದ್ದರು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಹಾವೇರಿ ಜಿಲ್ಲೆ ಹಾನಗಲ್ ನೈತಿಕ ಪೊಲೀಸ್ಗಿರಿ ಕೇಸ್ ತನಿಖೆ ಚುರುಕಾಗಿದೆ. ಲಾಡ್ಜ್ನಲ್ಲಿ ತಂಗಿದ್ದಂಥ ಜೋಡಿಗಳ ಮೇಲೆ ಹಲ್ಲೆ ನಡೆದಂಥ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂಥ ಹಾವೇರಿ ಪೊಲೀಸರು ಈಗಾಗಲೇ ಇಬ್ಬರನ್ನು ಬಂಧಿಸಿದ್ದಾರೆ. ಇನ್ನು ಮೂವರಿಗಾಗಿ ಶೋಧ ನಡೆಸ್ತಾ ಇದ್ದಾರೆ. ಅಲ್ತಾಫ್, ಮದರಾ ಸಾಬ್ ಬಂಧಿತ ಆರೋಪಿಗಳು. ಇಂದು ಸಂತ್ರಸ್ತ ಮಹಿಳೆಯ ಆರೋಗ್ಯ ತಪಾಸಣೆ ನಡೆಸುವಂಥ ಸಾಧ್ಯತೆ ಇದೆ. ಇನ್ನು ಲಾಡ್ಜ್ನ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲನೆಗೆ ಪೊಲೀಸರು ಮುಂದಾಗಿರುವಂಥದ್ದು. ಇನ್ನು ಕಳೆದ ಭಾನುವಾರ ಹಾನಗಲ್ ತಾಲೂಕಿನ 4ರ ಕ್ರಾಸ್ನ ಲಾಡ್ಜ್ನಲ್ಲಿ ತಂಗಿದ್ದಂಥ ಜೋಡಿಗೆ ಮನೆ ಬಂದಂತೆ ಥಳಿಸಿ ದೌರ್ಜನ್ಯವನ್ನು ಎಸಗಲಾಗಿತ್ತು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿರುವಂಥ ಸಂತ್ರಸ್ತೆ ಪತಿ, ನನ್ನ ಪತ್ನಿ ಮೇಲೆ 7 ಮಂದಿ ಗ್ಯಾಂಗ್ ರೇಪ್ ಮಾಡಿದ್ದಾರೆ. ನನ್ನ ಸಹೋದರಿ ಬಳಿ ನನ್ನ ಪತ್ನಿ ಈ ವಿಚಾರ ಹೇಳಿಕೊಂಡಿದ್ದಾಳೆ. ಪತ್ನಿಯ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಿದ್ದಾರೆ. ರೇಪ್ ಆಗಿದೆ, ಇದು ನ್ಯಾಯಾಲಯ ಬೇಕು. ಯಾವಾಗ ಯಾವಾಗ ಆಗಿದೆ? ಸೋಮವಾರ ದಿವಸ ಆಗಿತ್ತು ಸರ್. ಇದು ಅವಳು ನನ್ನ ಹತ್ರ ಹೇಳಿಲ್ಲ, ತಂಗಿ ಹತ್ರ ಹೇಳಿತ್ತು. ತಂಗಿ ನನ್ನ ಹತ್ರ ಹೇಳಿದ್ಲು ಅವಳು. ತಂಗಿ ಅಂತ ಏನಂತ ಹೇಳಿದ್ರು? ನನಗೆ ಎಷ್ಟು ಮಂದಿ ತಗೊಂಡು ಕಿಟ್ನೆ ಮಾಡಿ ರೇಪ್ ಮಾಡಿ ಹೊರದು ಹೊರದು ಭಾಳ ಹಿಂಸೆ ಕೊಟ್ಟರು. ಹಾಂ ಸರ್, ಭಾಳ ಹಿಂಸೆ ಕೊಟ್ಟರೆ. ಅದ್ರ ಯಾವ ವಿಡಿಯೋನು ಉಂಟು,
ಬುದ್ಧಿ ಕೊಡ್ತೇನೆ. ಯಾವ ಕಾರಣಕ್ಕೆ ಹಿಂಸೆ ಅಂತ ಯಾವ ಕಾರಣ? ಯಾವ ಕಾರಣ ಇಲ್ಲ ಸರ್, ಚಿಂತೆ ಮಾಡಿಕೊಂಡು ಅಷ್ಟೇ ಇರ್ತೀವಿ. ಮಹಿಳೆ ಮೇಲಿನ ದೌರ್ಜನ್ಯದ ಬಗ್ಗೆ ಮಾಹಿತಿ ನೀಡಿರುವಂತಹ ಹಾವೇರಿ ಎಸ್ಪಿ ಅಂಶುಕುಮಾರ್, ಈ ಘಟನೆ ಲಾಡ್ಜ್ನಲ್ಲಿ ಸಂಭವಿಸಿದೆ. ಈ ಸಂಬಂಧ ಅಲ್ತಾಫ್ ಮದರಾಸಾಬ್ ಎಂಬ ಇಬ್ಬರನ್ನ ಬಂಧಿಸಿದ್ದೇವೆ, ಉಳಿದವರನ್ನ ಶೀಘ್ರದಲ್ಲೇ ಬಂಧಿಸ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ನಾನು ಈಗ ಕೂಡ ಚೆಕ್ ಮಾಡ್ತೀನಿ. ಇದು ಈ ಹುಡುಗರಿಗೆ ಇದು ಮುಂಚೆ ಮೊದಲೇ ಈ ಥರ ಏನು ಮಾಡಿದರು, ನಾನು ಈಗ ಕೂಡ ಚೆಕ್ ಮಾಡ್ತೀನಿ ಮತ್ತು ಫರ್ದರ್ ನಮ್ಮ ಮೇಲೆ ಆ್ಯಕ್ಷನ್ ತಗೊಳ್ತೀನಿ. ಬೇರೆ ಮಕ್ಕಳು ಹುಡುಗರು ಅದು ಕಾಲೇಜ್ ಹುಡುಗಿ ಥರ ಕಾಣಿಸ್ತಾ ಇದೆ. ಎಲ್ಲ ಎಲ್ಲ ಇನ್ವೆಸ್ಟಿಗೇಷನಲ್ಲಿ ಎಲ್ಲ ಬರುತ್ತೆ, ಎಲ್ಲ ಸೆಕ್ಷನ್ ಮತ್ತು ಎಲ್ಲ. ಕನ್ನಡ ಬೋರ್ಡ್ ವಿಚಾರ ಹಾಗೂ ಹಳೆ ಕೇಸ್ಗಳಲ್ಲಿ ಜೈಲು ಪಾಲಾಗಿದ್ದಂಥ ಕರವೇ ನಾರಾಯಣಗೌಡ 14 ದಿನಗಳ ಬಳಿಕ ಬಂಧ ಮುಕ್ತರಾಗಿದ್ದಾರೆ. ನಿನ್ನೆ ಹಲಸೂರು ಪ್ರಕರಣದಲ್ಲಿ ಜಾಮೀನು ಮಂಜೂರಾಗಿ ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ. ಬಿಡುಗಡೆಯ ಬಳಿಕ ಕರವೇ ನಾರಾಯಣಗೌಡ ಫೇಸ್ಬುಕ್ನಲ್ಲಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕನ್ನಡ ನಾಮಫಲಕ ಆಂದೋಲನ ಯಶಸ್ವಿಯಾಗಿದೆ, ಸರ್ಕಾರ ಈ ಬಗ್ಗೆ ಸುಗ್ರೀವಾಜ್ಞೆ ಹೊರಡಿಸಿದೆ, ಇದು ಕನ್ನಡಿಗರ ಜಯ, ಕರವೆಯ ಜಯ ಅಂತ ಹೇಳಿದ್ದಾರೆ. ಕರ್ನಾಟಕ ಪರ ಕನ್ನಡಿಗರ ಪರ ಹೋರಾಟಕ್ಕೆ ಸರ್ಕಾರ ಸುಗ್ರೀವಾಜ್ಞೆ ಜಾರಿಗೆ ತಂದಿತು. ಕನ್ನಡದ ನಾಮಫಲಕದಲ್ಲಿ 60% ಕನ್ನಡ ಬಳಸಬೇಕು ಅಂತ ಹೇಳಿ ಸುಗ್ರೀವಾಜ್ಞೆಯನ್ನು ಜಾರಿಗೆ ತಂದಿದೆ. ಹಾಗಾಗಿ ಇದು ಕನ್ನಡದ ಹೋರಾಟಕ್ಕೆ ಸಿಕ್ಕಿದ ಜಯ. ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ ಸಿಕ್ಕಿದಂಥ ಜಯ, ಸಮಸ್ತ ಕನ್ನಡದ ಕುಲಕೋಟಿಗೆ ಸಿಕ್ಕಿದಂಥ ಜಯ ಅಂತೇಳಿ. ಅರ್ಜುನನ ಸಾವಿನ ನೋವಿನೊಂದಿಗೆ ಸ್ಥಗಿತಗೊಂಡಿದ್ದ ಕಾಡಾನೆ ಕಾರ್ಯಾಚರಣೆ ನಿನ್ನೆಯಿಂದ ಮತ್ತೆ ಆರಂಭ ಆಗಿದ್ದು 5 ಸಾಕಾನೆಗಳ ಮೂಲಕ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಿಕ್ಕೋಡುವಿನಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ. ಇವತ್ತು ಅಭಿಮನ್ಯು, ಕರ್ನಾಟಕ ಭೀಮ ಸೇರಿ ಇನ್ನೂ ಕೆಲ ಸಾಕಾನೆಗಳು ಬರುವ ನಿರೀಕ್ಷೆ ಇದೆ. ಈ ಬಾರಿ 8-9 ಸಾಕಾನೆಗಳ ಮೂಲಕ ಕಾರ್ಯಾಚರಣೆ ನಡೆಯಲಿದೆ. ವಿಜಯಪುರದ ಸಿದ್ದೇಶ್ವರ ಜಾತ್ರೆಯಲ್ಲಿ ವ್ಯಾಪಾರಕ್ಕೆ ಮುಸ್ಲಿಮರಿಗೆ ಅವಕಾಶ ನೀಡದಂತೆ ಆಗ್ರಹವಿದೆ. ಜಾತ್ರೆಗೆ 2 ಮಾತ್ರ ಬಾಕಿ ಇರುವಾಗ ವಾಕ್ಸಮರ ಜೋರಾಗಿದೆ. ವಿಜಯಪುರದಲ್ಲಿ ಯತ್ನಾಳ್ ವರ್ಸಸ್ ಹಿಂದೂ ಸಂಘಟನೆಗಳ ಮಧ್ಯೆ ವಾಕ್ಸಮರ ಜೋರಾಗಿದೆ. ನಿಮ್ಮ ಕುಟುಂಬ ಸದಸ್ಯರಿಗೆ ಜಾತ್ರೆಯಲ್ಲಿ ವ್ಯಾಪಾರ ಮಾಡೋಕ್ಕೆ ಹೇಳಿ ಅಂತ ಯತ್ನಾಳ್ ವಿರುದ್ಧ ಹಿಂದೂ ಮುಖಂಡರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮುಸ್ಲಿಂ ವ್ಯಾಪಾರಿಗಳ ನಿರ್ಬಂಧದ ಬಗ್ಗೆ ಯಾವುದೇ ಸ್ಪಷ್ಟನೆ ಯತ್ನಾಳ್ ನೀಡಿರಲಿಲ್ಲ. ಇದರಿಂದ ಆಕ್ರೋಶಗೊಂಡಿದ್ದಾರೆ ಹಿಂದೂ ನಾಯಕರು. ಯಾರು ಅಂಗಡಿ ಹಾಕ್ತಂತ ನೋಡೋ ಹಿಂದೂ ಬರಬೇಕು ಮತ್ತು ನಾವು ಹಿಂದೂ ತೆರೆ ಕೊಡ್ತೀವಿ. ನೀವು ನಿಮ್ಮ ಹಿಂದೂಗಳ ನೀವು ಯಾಕಂದ್ರೆ ಅವ್ರ ಪಾಪ ಹಿಂದೂಗಳ ದೇವಸ್ಥಾನ ಮುಂದೆ ತೆಂಗಿನಕಾಯಿ ಮಾಡುವುದು ಹೂವು ಮಾಡುವುದು ಬಹುಶಃ ಅವ್ರ ಧರ್ಮದಲ್ಲಿ ಅದು ನಿಷೇಧ ಇದೆ. ಅವ್ರು ನಾವು ಧರ್ಮ ತಿಳ್ಕೊಳ್ಬೇಕಂಟೆ ನಾವೇನು ಹೇಳ್ಬೋದು. ಕಾಫಿ ಮಾಡಬೇಕು ಮಾರುಪಾಲ ಅನ್ನೋದು ಅವ್ರ ಹಿಂಗೆ ಮಾಡ್ಬೇಕು ನಾವೇನು ಹೇಳ್ಬೇಕು. ಹಿಂದೂಗಳಿಗೆ ಮೊದಲ ಆದ್ಯತೆ ಅಂತ ಹೇಳಿದ್ರು, ಎರಡನೇ ಆದ್ಯತೆ ಯಾರು? ಹಾಗಾದ್ರೆ ಮುಸ್ಲಿಮರ ಎರಡನೇ ಆದ್ಯತೆಯನ್ನು ಮುಸ್ಲಿಮರಿಗೆ ಕೊಡ್ತೀರಾ? ಹೌದು, ನಾನು ಇದನ್ನೇ ಹೇಳ್ತಾ ಇರೋದು, ಇದು ಬೇಡ. ನೀವು ಸಾಕಷ್ಟು ಈಗಾಗಲೇ ಸಿದ್ದೇಶ್ವರ ಸಂಸ್ಥೆಯನ್ನು ಬೆಳೆಸಿದ್ದೀರಿ. ಸಿದ್ದೇಶ್ವರ ಸಂಸ್ಥೆ ದೊಡ್ಡದಿದೆ, ನಿಮಗೆ ಆ ಬಿಡ್ಗಾಸು ಕೊಡುವಂಥ ಮುಸ್ಲಿಮರು ಅಂಗಡಿ ಹಾಕೋದಕ್ಕೆ ಯಾಕೆ ಬೇಕು? ಹಿಂದೂಗಳಿಗೆ ಕೊಡಿ, ಸಂಪೂರ್ಣ ಹಿಂದೂಗಳಿಗೆ ಅಂತ ಹೇಳಿದರೆ ನಿಮ್ಮದೇನು ಅಷ್ಟು ಲುಕ್ಸಾನ್ ಆಗ್ತಿರಲಿಲ್ಲ, ನಿಮಗೇನು ನಷ್ಟ? ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಳಸವಳ್ಳಿಯಲ್ಲಿ ಯಾವುದೇ ಸೌಕರ್ಯಗಳಿಲ್ಲದೆ ಜನ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲದೆ ಕತ್ತಲಲ್ಲೇ ಜನ ಬದುಕು ಸಾಗಿಸುತ್ತಿದ್ದಾರೆ. ಹಲವು ವರ್ಷಗಳಿಂದ ಕರುನಾಡಲ್ಲೇ ವಾಸವಾಗಿದ್ರು ಯಾವುದೇ ರೀತಿಯ ಸೌಲಭ್ಯಗಳಿಲ್ಲದೆ ಈ ಕುಟುಂಬ ಮರುತ್ತಾ ಇದೆ. ಇವರ ಬಳಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಸಹ ಇಲ್ಲದೆ ಗ್ಯಾರಂಟಿ ಯೋಜನೆಯೂ ಸಿಗದೆ ಜನ ಪರದಾಡುವಂತಾಗಿದೆ. ಹಲವು ಬಾರಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತಿದ್ದಾರೆ ಇಲ್ಲಿನ ಜನರು. ಸರ್ಕಾರದಿಂದ ಆಧಾರ್ ಕಾರ್ಡ್ ಆಗಲಿ, ವೋಟರ್ ಕಾರ್ಡ್ ಆಗಲಿ, ರೇಷನ್ ಕಾರ್ಡ್ ಆಗಲಿ ಯಾವುದನ್ನು ಪಡೆಯೋದಕ್ಕೆ ಇದುವರೆಗೂ ಆಗಿಲ್ಲ. ಇಲ್ಲಿರ್ತಕ್ಕಂಥ ಸುಮಾರು 30 ಕುಟುಂಬಗಳಿಗೆ ಸರ್ಕಾರ ಇದುವರೆಗೂ ಮೂಲಭೂತ ಸೌಲಭ್ಯವನ್ನೇ ಒದಗಿಸಲಿಲ್ಲ. ಹಿಂದಿನ ಸುಮಾರು 6 ಹಿಂದೆ ಆಗಿನ ತಹಶೀಲ್ದಾರ್ ಆಗಿರ್ತಕ್ಕಂಥ ಶ್ರೀಯುತ ಯೋಗೇಶ್ವರ ಅವರು ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿರ್ತಕ್ಕಂಥ
8 ಕುಟುಂಬಗಳಿಗೆ ಆಧಾರ್ ಕಾರ್ಡು ಮತ್ತು ವೋಟರ್ ಐ ಡಿಯನ್ನು ಮಾಡಿಕೊಡ್ಬೇಕಂತ ಆದೇಶ ನೀಡಿದ ಮೇಲೆ ಆವಾಗ ಆಗಿನ ಒಂದು ಸರ್ಕಾರ ಅವರಿಗೆ ವೋಟರ್ ಐ ಡಿ ಆಧಾರ್ ಕಾರ್ಡನ್ನು ಕೊಡ್ತು. ಅದರ ಹೊರತಾಗಿ ಇಲ್ಲಿರ್ತಕ್ಕಂಥ ಸುಮಾರು 30 ಕುಟುಂಬಗಳು ಕೆಲವು 30 ವರ್ಷಗಳಿಂದ ಇಲ್ಲಿ ವಾಸ ಇದ್ದಾರೆ. ಆದರೆ ಸರ್ಕಾರ ಇದ್ರ ಬಗ್ಗೆ ಗಮನನೇ ಹರಿಸ್ತಿಲ್ಲ. ಇವರು ಆ್ಯಕ್ಚುಲಿ ಇವ್ರದ್ದು ವಡ್ಡಭೋವಿ ಕುಟುಂಬಕ್ಕೆ ಬರುತ್ತೆ, ಇವರು SC ಜನಾಂಗ ಸೇರ್ತಾರೆ. ಸರ್ಕಾರ ಎಲ್ಲ ಸರ್ಕಾರದ ಅಧಿಕಾರಿಗಳು ಹೇಳೋದೇನೆಂದರೆ ಆಶಾ ಅವರಿಗೆ ಹಾಗೆ ನಾವು ವೋಟ್ ಕಂಪಲ್ಸರಿ ವೋಟ್ ಮಾಡಬೇಕು ಅಂತ ಹೇಳ್ತಾರೆ. ವೋಟಿನ ಕಾರ್ಡ್ ಇಲ್ಲದವ್ರು ವೋಟ್ ಮಾಡೋದಿಲ್ಲಿಂದ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ನಿರ್ಮಾಣದ ಹಿನ್ನೆಲೆಯಲ್ಲಿ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ನಿರ್ವಹಣೆ ಮಾಡದೆ ಪ್ರಾಧಿಕಾರ ನಿರ್ಲಕ್ಷ್ಯ ವಹಿಸಿದೆ. ಚನ್ನಪಟ್ಟಣದಿಂದ ಬಿಡದಿವರೆಗೆ ರಸ್ತೆ ಗುಂಡಿ ಬಿದ್ದಿದ್ದು ಸವಾರರು ಭಯದಲ್ಲೇ ವಾಹನವನ್ನು ಓಡಿಸುವಂತಾಗಿದೆ. ಇನ್ನು ಡಿವೈಡರ್ ಮಧ್ಯನೇ ಮರಗಳು ಬೆಳೆದಿದ್ದು ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದೆ. ಹೆದ್ದಾರಿಯಲ್ಲಿ ಲೈಟ್ಸ್ ಇಲ್ಲದ ಹಿನ್ನೆಲೆಯಲ್ಲಿ ಆಕ್ಸಿಡೆಂಟ್ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ಹೊಸದಾಗಿ ನಿರ್ಮಾಣ ಆದಂಥ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಆದ ನಂತರ ಈ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿ ಏನಿತ್ತು ಅದನ್ನ ರಾಷ್ಟ್ರೀಯ ರಸ್ತೆ ನಿಗಮದವರು ನೋಡ್ಕೊಳ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೊಸ ಹೆದ್ದಾರಿ ಆದಮೇಲೆ ಸಂಪೂರ್ಣವಾಗಿ ಈ ರಸ್ತೆಯನ್ನು ನಿರ್ಲಕ್ಷಿಸಿ ರಸ್ತೆಯ ಬದಿಯ ಸೆಂಟ್ರಲ್ಲಿ ಇರುವಂಥ ಗಿಡಗೆಂಡೆಗಳು ಬೆಳ್ಕೊಂಡು ಮುಳುಗಿಡಗಳು ಬೆಳ್ಕೊಂಡು ಜನಗಳು ತಿರುಗಾಡೋಕ್ಕಾಗ್ತಾರೆ. ರಾತ್ರಿ ಹೊತ್ತು ಆ ಮುಳುಗಿಡಗಳು ಬಡಿದು ರಸ್ತೆಗೆ ಬಿದ್ದು ಸಾವನ್ನಪ್ಪತ್ತಾ ಇರುವಂಥ ಘಟನೆಗಳು ನಡೀತಾವೆ. ಇದ್ರ ಬಗ್ಗೆ ನಾವು ಹೆದ್ದಾರಿಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವ್ರಿಗೆಲ್ಲ ಗಮನ ಹರಿಸ್ಬೋದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.